ಸರ್ಕಾರದ ಮುಂದಿನ ಲಾಕ್ ಆದೇಶಕ್ಕೆ ವೇಟಿಂಗ್ ಮಾಡ್ತಾ ಇದ್ದೀವಿ ಅಂತ ಎಡಿಜಿಪಿ ಭಾಸ್ಕರ್ ಅವರು ಹೇಳಿದ್ರು. ಕೊರೋನಾ ಎರಡನೇ ಅಲೆಯಲ್ಲಿ ಜೀವನ ಹಾಗೂ ಬದುಕು ನಡೆಯುವ ಹಾಗೆ ಸರ್ಕಾರ ರೂಲ್ಸ್ ಜಾರಿಗೆ ಮಾಡಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರದ ಕೊರೋನಾ ವೈರಸ್ ನಿಯಮಗಳನ್ನು ಜನತೆ ಪಾಲಿಸುವಂತೆ ಮನವಿಯನ್ನ ಮಾಡಿದ್ರು ಎಡಿಜಿಪಿ ಭಾಸ್ಕರ್ ಅವರು. ವಿಜಯಪುರದಲ್ಲಿ ಮಾತನಾಡಿದ ಅವರು ಕೆಲವೊಂದು ಚಟುವಟಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕಿದೆ, ಉಳಿದ ಕಾರ್ಯಗಳಿಗೆ ಅನುಮತಿಯನ್ನ ನೀಡಿದೆ. ಜನಸಾಮಾನ್ಯರು 100% ಲಾಕ್ಡೌನ್ ಮಾಡಿಕೊಳ್ಳುವ ಬದಲಿಗೆ ಸರ್ಕಾರದ ನಿಯಮಗಳನ್ನು ಪಾಲಿಸಿ ವೀಕೆಂಡ್ ಲಾಕ್ಡೌನ್ ಯಶಸ್ವಿಯಾಗಿ ಮಾಡಬೇಕಾಗಿದೆ. ಅಲ್ಲದೆ ಸರ್ಕಾರದ ಮುಂದಿನ ಲಾಕ್ಡೌನ್ ಆದೇಶಕ್ಕಾಗಿ ನಾವು ಕಾಯುತ್ತಿದ್ದೇವೆ ಎಂದರು. ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಇಂದ ಕೆಲವು ಅಧಿಕಾರಿಗಳಿಗೆ ನೇಮಕ ಮಾಡಿದ್ದಾರೆ. ಬೇರೆ ಬೇರೆ ವಲಯಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ಅಧಿಕಾರಿಗಳ ಜೊತೆ ಸಹಕಾರ ನೀಡಿ ಬೆಂಗಳೂರಿನ ಕೆಲವು ಸಲಹೆ ಸೂಚನೆಗಳು ಇಲ್ಲಿ ತನಕ ಮುಟ್ಟಿದೆಯೋ, ಅದು ಅನುಷ್ಠಾನಕ್ಕೆ ಬರ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನೋಡಿ ಮತ್ತು ಅಲ್ಲಿರೋ ಕೆಲವು ಸಮಸ್ಯೆಗಳು ನಮ್ಮ ಗಮನಕ್ಕೆ ತರಬೇಕು ಅಂತ ನಮಗೆ ಸೂಚನೆ ಮೇರೆಗೆ ನನಗೆ ಉತ್ತರ ವಲಯ ಜವಾಬ್ದಾರಿ ನೀಡೋದ್ರಿಂದ ನಾನು ಕಳೆದ 4 ದಿನದಿಂದ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮತ್ತು ಇವತ್ತು ಬಿಜಾಪುರ ಬಂದಿದ್ದೇನೆ. ವಿಜಯಪುರಕ್ಕೆ ವಿಜಯಪುರ ಮತ್ತು ನಾಳೆ ಬಾಗಲಕೋಟೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಕೆಲವು ಸೂಚನೆಗಳು ರಾಜ್ಯ ಸರ್ಕಾರದ ನಿಲುವು ಏನೆಂದರೆ ಜೀವ ಮತ್ತು ಜೀವನ ಎರಡೂ ನಡೀಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದು ಮತ್ತು ಅದರ ಆ ದೃಷ್ಟಿಯಿಂದ ಕಳೆದ ವರ್ಷದ ಲಾಕ್ಡೌನಿಂದ ನಾವು ಇನ್ನು ಚೇತರಿಸ್ಕೊಂಡು ಬರ್ತಾ ಇರೋ ವಾಕಿ ಟಾಕಿ ಯಾರಿದೆ ಅದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನಾನು ನೋಡಿದ್ದೀನಿ, ಜನ ಮಾತಾಡೋದು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಅದು ಡಿನೈ ಮಾಡೋಕ್ಕಾಗಲ್ಲ, ಬಟ್ ಏನಂದರೆ ಇಟ್ ಈಸ್ ಪಾಸಿಬಲ್ ಟು ಸೆಟ್ ಇಟ್ ರೈಟ್. ಸೊ ಅದಕ್ಕೋಸ್ಕರ ಈ ಒಂದು ವರ್ಕಿಂಗ್ ಗ್ರೂಪ್ ಟೈಪ್ ಮಾಡಿದ್ರೆ ಆ ನೋಡಲ್ ಆಫೀಸರ್ ಹೇಳಿದ್ರೆ ನಮಗೆ ರೆಮಿಡೀಸ್ ಇರಬೇಕು ಅಂದರೆ ಇಲ್ಲಿ ಅಲ್ಲಿ ಕೇಳುವ ಶಕ್ತಿ ಅಲ್ಲ. ನೋಡಲ್ ಆಫೀಸರ್ ಅವ್ರಿಗೆ ನೇಮಕ ಮಾಡಿ ಇಲ್ಲಿ ಇಂಥ ಕಡೆ ಸಿಗತ್ತೆ ಅಂತ ಇದಾಗುತ್ತೆ. ಮತ್ತು ಡಿ ಸಿ ಅವ್ರು ಇನ್ನೊಂದು ವಿಷಯ ನನಗೆ ಏನು ಹೇಳಿದ್ರು ಅಂದರೆ ಬೆಂಗಳೂರು ಮಟ್ಟದಲ್ಲಿ ಅವ್ರು ಅಂದ್ಕೊಂಡಿದ್ದಾರೆ ಇಲ್ಲಿ ಕೇವಲ ಬಿ ಎಲ್ ಡಿ ಆಲಮೀನ್ ಮತ್ತು ಸರ್ಕಾರಿ ಆಸ್ಪತ್ರೆ ಮಾತ್ರ ಇದು ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಇಲ್ಲಿ 14 ಬೇರೆ ಬೇರೆ ಹಾಸ್ಪಿಟಲ್ ಕೂಡ ಇದೆ. ಅವ್ರು ರೆಮಿಡಿಸಿವಿರ್ ಡಿಮಾಂಡ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಬೋರ್ ಸಿಗೋ ಡೌಟು. ಆ ವಿಷಯ ನಾನು ಮುಖ್ಯ ಕಾರ್ಯದರ್ಶಿ ಗಮನಕ್ಕೆ ತರ್ತೀನಿ. ಬಟ್ ನೀವೇನು ಹೇಳಿದ್ರಲ್ಲ, ಸೊ ಇಂಥ ಡೌಟ್ಗಳೆಲ್ಲ ಕ್ಲಾರಿಫೈ ಆಗಬೇಕು. ಜನಸಾಮಾನ್ಯರಲ್ಲಿ ನಮಗೇನು ಬೇಕು ಸಿಗತ್ತೆ ಅನ್ನೋ ಭಾವನೆ ಇರಬೇಕು ಹೊರತು ಡೌಟ್ಗಳಿದ್ದರೆ ಅದರಿಂದ ಭಯನೂ ಆಗುತ್ತೆ, ಟೆನ್ಷನೂ ಆಗುತ್ತೆ, ಕಾಯಿಲೆನೂ ಬೇಗ ಬಂದುಬಿಡುತ್ತೆ. ನಿಮಗೆ ಭಯ ಟೆನ್ಷನ್ ಇರುವಾಗ ನಿಮ್ಮದು ಇಮ್ಯುನಿಟಿ ಕೂಡ ಲೋ ಕಮ್ಮಿ ಆಗಿಬಿಡುತ್ತೆ ಅಂತ ಜನ ಹೇಳ್ತಾರೆ. ಸೊ ಮೆಂಟಲ್ ಹೆಲ್ತ್ ಮತ್ತು ಟ್ರಾನ್ಸ್ಪರೆನ್ಸಿ ಮತ್ತು ಕ್ಲಾರಿಟಿ ಇದ್ದರೆ ಸೊ ಜನರಿಗೆ ಒಂದು ಭಾವನೆ ಬರ್ತದೆ ದಟ್ ಎಲ್ಲರೂ ಅದರಲ್ಲಿ. ಸೊ ಅದಕ್ಕೆ ಈ ಎನ್ ಜಿ ಒಸ್ ಎಲ್ರಿಗೂ ಸಹ ಆಡಳಿತದಲ್ಲಿ ಸೇರಿಕೊಂಡ್ರೆ ಅವ್ರ ಸೌಭಾಗ್ಯವಂತ ಇದ್ದರೆ ಎಲ್ಲರದ್ದು. ಬಿಕಾಸ್ ಇದು ಕೇವಲ ಸರ್ಕಾರ ಫೇಸ್ ಮಾಡೋದಂತಲ್ಲ, ಜನರ ಶಕ್ತಿನೂ ನಾವು ಉಪಯೋಗ ಮಾಡಬೇಕಾಗಿರೋದು ಭಾಳ ಮುಖ್ಯ. ಮತ್ತು ಅವರು ವಿಲ್ಲಿಂಗ್ ಆಗಿದ್ದಾರೆ, ಜನ ವಿಲ್ಲಿಂಗ್ ಇದ್ದಾರೆ. ಸೊ ಅವರು ಸಹಾಯ ಪಡ್ಕೊಳ್ಳೋಣ ಅಂತ ಸುಮಾರು ವಾಟ್ಸಪ್ ಗ್ರೂಪ್ಸ್ ಅವರಿಗೆ ಕ್ರಿಯೇಟ್ ಮಾಡಿಬಿಟ್ಟು ವರ್ಟಿಕಲ್ಸ್ ಕೂಡ ಕ್ರಿಯೇಟ್ ಮಾಡಿ ಅವ್ರು ಮ್ಯಾನೇಜ್ ಮಾಡ್ತಾರೆ. ಇಂಥ ಸಮಯದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ನೀವು ಕೂಡ ಸ್ವಲ್ಪ ಮೇಲಿನ ಮೇಲೆ ಸ್ಪೆಷಲಿ ಲೋಕಲ್ ಚಾನಲ್ನವ್ರು ಏನಿದ್ದಾರಲ್ಲ ತಮಗೆ ನಾನು ಭಾಳ ರಿಕ್ವೆಸ್ಟ್ ಮಾಡ್ತೀನಿ. ಪ್ಲಸ್ ಇವ್ರಿಗೂ ನಾನು ಹೇಳಿದ್ದೀನಿ ದಟ್ ನಾಳೆ ಕರ್ಫ್ಯೂ ಒಳಗೆ ಇದು ಬರೋಕ್ಕಿಂತ ಮುಂಚೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾರ್ಕೆಟ್ ಎಷ್ಟು ಸ್ಪ್ರೆಡ್ ಮಾಡಿ ಇರ್ತೀರ ಅಷ್ಟು ಒಳ್ಳೆಯದು. ವ್ಯಾಕ್ಸಿನೇಷನ್ ರೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಜಾಪುರ ಪೊಲೀಸ್ ನಮ್ಮ ಅನುಪಮ್ ಅಗರ್ವಾಲ್ ಒಳ್ಳೆ ಕೆಲಸ ಮಾಡಿ ಇಟ್ ಈಸ್ ನಂಬರ್ ಒನ್ ಇನ್ ದಿಸ್ ಸ್ಟೇಟ್ ಆಸ್ ರಿಗಾರ್ಡ್ಸ್ ಡಿಸ್ಟ್ರಿಕ್ಟ್ಸ್ ಆರ್ ಕನ್ಸರ್ನ್ ಅವತ್ತೆ. ಏನಂದರೆ ಈಗ ಫ್ಯಾಮಿಲೀಸ್ದು ಶುರು ಮಾಡಿದ್ದಾರೆ, ಬೋತ್ ಅಡಿಷನ್ ಎಸ್ ಪಿ ಅವರು ಮತ್ತು ಎಸ್ ಪಿ ಅವರು ಸೇರಿ ಫ್ಯಾಮಿಲೀಸ್ ಕೂಡ ನಮ್ಮ ಅಗ್ರೆಸಿವ್ ಆಗಿ ನಾವು ಮಾಡ್ತಾ ಹೋಗ್ತೀವಿ. ನೀವೆಲ್ಲ ತೊಗೊಳ್ತಾ ಇದ್ದೀರಾ ಸರ್ಕಾರ ಆಲ್ ಆಫ್ ಯುವರ್ ಯಂಗ್ಸ್ಟರ್ಸ್ ಮಿನಿಸ್ಟರ್ಸ್ ಇದ್ದಾರೆ ಮತ್ತು ನೀವು ಬ್ಯಾಂಗ್ಳೂರಿಂದ ಎಷ್ಟು ದೂರ ಇರ್ತೀರಲ್ಲ ಇಟ್ ಈಸ್ ವಾಟ್ ಈಸ್ ಲೆಸ್ಸರ್ ನಂಬರ್ ಆಫ್ ಸೀನಿಯರ್ ಆಫೀಸರ್ಸ್ ಇರ್ತಾರೆ. ಸೊ ಇಟ್ ಈಸ್ ಬ್ಯಾಂಗ್ಳೂರ್ ಸ್ಟೇಟ್ ಕ್ಯಾಪಿಟಲ್ ಆಲ್ ಆಫ್ ಎವ್ರಿಬಡಿ ಇಸ್ ದೇರ್. ಸೊ ಎಲ್ಲರದ್ದು ಅಭಿಪ್ರಾಯನೂ ನಾವು ಮ್ಯಾನೇಜ್ ಮಾಡಬೇಕಾಗಿದೆ. ಬಟ್ ಇಲ್ಲಿ ಡಿ ಸಿ ಸಿ ಒ ಎಸ್ ಪಿ ಡಿ ಎಚ್ ಒ ಇದೆ. ಸೊ ಆವಾಗ ಕೋಆರ್ಡಿನೇಷನ್ ಕೂಡ ಭಾಳ ಚೆನ್ನಾಗಿ ಬೆಳಗಾವಲ್ಲಿ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ, ಇಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ. ಮತ್ತು ಇಲ್ಲಿ ವಿಶೇಷವಾದ ಚಾಲೆಂಜ್ ಅಂದರೆ ಬಾರ್ಡರ್ ಇದೆ ಚಾಲೆಂಜ್ ಸರ್, ಬಾರ್ಡರ್ ಚಾಲೆಂಜ್ ಕೇಸ್ ಬಂದುಬಿಟ್ಟಿದ್ದೀರ ನೀವು. ಸೊ ಈ ಕೇಸ್ 5ರಷ್ಟು ಆಗೋದು ಏನು ಆಶ್ಚರ್ಯ ಇಲ್ಲ ನಿಮಗೆ. ಬ್ಯಾಂಗ್ಳೂರ್ ಸಿಟಿಲಿ ನಾನೇ ಲಾಸ್ಟ್ ಇಯರ್ ಕಮಿಷನರ್ ಇರುವಾಗ ಸಣ್ಣ ಪ್ರಮಾಣದಲ್ಲಿತ್ತು,
ಏಕಾಏಕಿಯಾಗಿ 10 ಪಟ್ಟು ಹೊರಟೋಯ್ತು. ಸೊ ನಿಮಗೆ ಇವತ್ತು 400 ಕೇಸ್ ಇದ್ದರೆ ಇನ್ನು 10 ದಿನ ಒಳಗೆ ನಿಮಗೆ 2,500 ಕೇಸ್ ಆಗೋ ಸಾಧ್ಯತೆ ಇರ್ಬೋದು ಈ ಲೆವೆಲ್ ಹೋಗ್ತದೆ. ಸೊ 2,500 ಕೇಸ್ ನಿಮಗೆ ಫೇಸ್ ಮಾಡುವಾಗ ನಿಮ್ಮ ಹತ್ರ ಸಂಪನ್ಮೂಲಗಳಿದೆಯಾ, ಯಾವ ರೀತಿ ನೀವು ತಯಾರಾಗ್ತೀವಿ, ಇದು ತಯಾರಾಗೋ ಸಮಯನೂ ಸಹ ಇದು ಬೆಡ್ಗಳದ್ದು ಆಕ್ಸಿಜನ್ದು ಈಗ ಎಲ್ಲ ಕರೆಕ್ಟಾಗಿದೆ, ಅಟ್ ಪ್ರೆಸೆಂಟ್ ಕರೆಕ್ಟಾಗಿದೆ. ಬಟ್ ಇಫ್ ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್, ಯಾಕೆಂದರೆ ಜನ ಆ ಸಮಯದಲ್ಲಿ ಸರ್ಕಾರಕ್ಕೆ ಕೇಳ್ತಾರೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಡಬಲ್ ಟೈಮಲ್ಲಿ ಕೆಲಸ ಮಾಡಿಬಿಟ್ಟು ಸಂಪನ್ಮೂಲಗಳು ಎಲ್ ಎಲ್ ಸಿಗುತ್ತೆ, ಮತ್ತು ಡಾಕ್ಟರ್ಗಳು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಮಾಡಬೇಕು, ಅಥವಾ ವೆಹಿಕಲ್ಸ್ ಟ್ಯಾಂಕರ್ಸ್ ಮತ್ತು ಬ್ಯಾಂಗ್ಳೂರಲ್ಲಿ ಸಂಬಂಧಿಸಿದ ಆಕ್ಸಿಜನ್ ಸಿಗ್ತಾ ಇದೆ, ಆಕ್ಸಿಜನ್ ಸಿಲಿಂಡರ್ ಸಿಗ್ತಾ ಇದೆ. ಸೊ ಸಿಲಿಂಡರ್ ಕೂಡ ಹೋಲ್ಡಿಂಗ್ ಬಗ್ಗೆ ನಾನು ಕೆಲವರು ಎಲ್ಲದರಿಂದ ಸಿಲಿಂಡರ್ ಕೂಡ ಹೋಲ್ಡಿಂಗ್ ಮಾಡ್ತಾರೆ, ಮತ್ತು ಪಕ್ಕದಲ್ಲಿ ಪಕ್ಕದ ರಾಜ್ಯದಲ್ಲಿ ಬೇರೆ ಕಡೆ ಏನು ಸಿಗುತ್ತೆ ಜಾಸ್ತಿ ಆಗಿದೆ. ಸೊ ಈ ಭಯ ಮೇಲೆ ಒಂದು ರೀತಿಯ ತಂತ್ರ ತಗೊಂಡು ಭಯವನ್ನು ಹೊರಗೆ ಹಾಕಿ ಧೈರ್ಯವನ್ನು ಕೊಡೋ ಕಾರ್ಯವನ್ನು ಸಹ ನಾವು ಮಾಡಬೇಕಾಗಿರೋದು ಭಾಳ ಮುಖ್ಯವಾದ ಕೆಲಸ ಇದೆ. ಆ್ಯಂಡ್ ಈ ಲಾಸ್ಟ್ 9th ಪಾಯಿಂಟ್ ನಾವು ಏನು ಹೇಳಬೇಕು ಅಂತಂದರೆ, ನಾವು ಮೆಂಟಲ್ ಹೆಲ್ತ್ ಬಗ್ಗೆ ಭಾಳ ಗಮನ ಕೊಡ್ತಾಯಿದ್ದೇವೆ, ಅದರದ್ದು ಭಾಳ ಮುಖ್ಯ. ಜಿಲ್ಲಾಧಿಕಾರಿಗಳು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಈ ಮಾನಸಿಕವಾಗಿ ಎಲ್ರಿಗೂ ಒಂದು ರೀತಿಯ ಪಾಸಿಟಿವ್ ಆಗಿ ಇಟ್ಟು ಮೆಡಿಕಲ್ ಕೌನ್ಸಿಲಿಂಗ್ ಬಗ್ಗೆ ಅಂದರೆ ತುಂಬ ಕಡೆ ಬೆಂಗಳೂರು ಎಷ್ಟೊಂದು ಇಲಾಖೆ ಬ್ಯಾಂಗ್ಳೂರಲ್ಲಿ ಕೂಡ ಬ್ಯಾಂಗ್ಳೂರಲ್ಲಿ ಸಿಸ್ಟಮ್ ಹ್ಯೂಜ್ ಪ್ರಾಬ್ಲಮ್. ಈ ಪಾಸಿಟಿವ್ ಆಗಿಬಿಟ್ರೆ ಒಂದು ರೀತಿಯ ಮನುಷ್ಯ ಬಾಧಿ ಆಗಿಬಿಡುತ್ತೆ, ಅಕ್ಕಪಕ್ಕದವರು ಏನು ಅನ್ಸಿಬಿಡ್ತಾರೆ ಅಂತ, ಅಥವಾ ಇತ್ಯಾದಿಗಳಾಗೋದಲ್ಲ. ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಪ್ರೊಆಕ್ಟಿವ್ ಆಗಿ ಸರ್ಕಾರದಿಂದ ಏನಾದರೂ ಕ್ರಮ ತೆಗೆದುಕೊಳ್ಬೇಕಂದ್ರೆ ಭಾಳ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ, ನಾನು ಎಲ್ಲ ಎಸ್ ಪಿ ಅವ್ರಿಗೆ ಮಾತನಾಡಿದ್ರೆ ಮಾಡುವಂಥ ರೆಸ್ಟ್ ಕಟ್ಟಿದ್ದಾರೆ, ಮತ್ತು ನೀವು ಬ್ಯಾಂಗ್ಳೂರಿಗೆ ದೂರ ಇರ್ತೀರಲ್ಲ ನಂಬರ್ ಆಫ್ ಪರ್ಸನ್ಗೆ ನಾವು ಕಟ್ಟಿರ್ತಾರೆ. ಸೊ ಇದು ಬ್ಯಾಂಗ್ಳೂರು ಸ್ಟೇಟ್ ಕ್ಯಾಪ್ಟನ್ ಆಲ್ ರೆಡಿ ಇದೆ. ಸೊ ಎಲ್ಲರ ಒಂದು ಅಭಿಪ್ರಾಯನೂ ನಾವು ಮ್ಯಾನೇಜ್ ಮಾಡ್ತಾ ಬಟ್ ಇಲ್ಲಿ ಡಿ ಸಿ ಸಿ ಒ ಎಸ್ ಪಿ ಡಿ ಎಚ್ ಒ ಅವ್ರಿಗೆ ಅವಾಗ ಕೋಆರ್ಡಿನೇಷನ್ ಕೊಡೋದು ಭಾಳ ಚೆನ್ನಾಗಿ, ಬೆಳಗಾವಲ್ಲಿ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ, ಇಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಅಥವಾ ಕಾಲೇಜಿಂದ ಮಾಡೆಲ್ ಬೇಕಾಗುತ್ತೆ.